ನಮಸ್ಕಾರ ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್: ತುಮಕೂರಿನ ಕೆಲ ವಾರ್ಡ್ಗಳಲ್ಲಿ ಸ್ವಚ್ಛತೆಯ ಇಲ್ಲದೆ ಕಸದ ಸಾಮ್ರಾಜ್ಯವಾಗಿರುವುದು ವಿಪರ್ಯಾಸ ಸಂಗತಿಯಾಗಿದೆ. ತುಮಕೂರಿನ ಉಪ್ಪಾರಹಳ್ಳಿ ಗೆದ್ದಲಹಳ್ಳಿ ಮುಖ್ಯ ರಸ್ತೆ ಪಕ್ಕದಲ್ಲೇ ಶಿರಾನಿ ತೋಟಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಕಸದ ರಾಶಿ ತುಂಬಿ ಹೋಗಿವೆ. ಉತ್ತಮ ರಸ್ತೆ ಹೊಂದಿದ್ದರೂ ಅಕ್ಕಪಕ್ಕದಲ್ಲಿರುವ ಖಾಲಿ ನಿವೇಶನಗಳಲ್ಲಿ ಕಸದ ತೊಟ್ಟಿಯನ್ನಾಗಿ ಮಾಡಲಾಗಿದೆ. ಇನ್ನು ಈ ಭಾಗದಲ್ಲಿ ಸಂಚರಿಸುವ ನಾಗರಿಕರು ಸಾಕಷ್ಟು ಬಾರಿ ಪಾಲಿಕೆಯ ಗಮನಕ್ಕೆ ತಂದರೂ ಸಹ ಮನಸ್ಸಿಗೆ ಬಂದಾಗ ಸ್ವಚ್ಛಗೊಳಿಸುತ್ತಿದ್ದಾರೆ, ವಿನಃ ಮತ್ತೆ ಅದೇ ಸ್ಥಿತಿ ಉಂಟಾಗುತ್ತಿದೆ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತೇಳಿ. ನಾವು ಹಿಂದೆ ನಗರಸಭೆ ಇದ್ದ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಈಗ ನಾವೊಂದು ಏನೋ ಸಣ್ಣ ಮಳಿಗೆ ಇಕ್ಕೊಂಡು ಇಲ್ಲಿದ್ದೀವಿ. ಈ ಬಡಾವಣೆಯಲ್ಲಿ, ಅದರಲ್ಲೂ ಈ ರೋಡ್ನಲ್ಲಂತೂ ತುಂಬ ಕಸ ಬೀಳ್ತಾ ಇದೆ. ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸಲ್ಲ. ನಾವ್ಯಾಗ ನಾವು ಕಂಪ್ಲೇಂಟ್ ಮಾಡಿದಾಗ ಏನು ಮಾಡ್ತಾರೆ, ಬರ್ತಾರೆ, ಒಂದ್ಸರಿ ಏನೋ ಪೌರಮ ಕಾರ್ಮಿಕರು ಬಂದು ಕಸ ಎಲ್ಲ ಎತ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ, ದಿನನಿತ್ಯದಲ್ಲಿ ಕಸ ಆಗ್ತಾನೇ ಇರ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಹಾನಗರ ಪಾಲಿಕೆಯಿಂದ ಕ್ರಮ ತಗೊಳ್ತಾ ಇಲ್ಲ. ಅದೇ ನಾವು ಹೇಳಕ್ಕೆ ಹೋಗ್ತಂದ್ರೆ ಏನು ಮಾಡ್ತಾರೆ, ಬನ್ನಿ ಅದು ಟ್ರೇಡ್ ಲೈಸೆನ್ಸು, ಇದು ದುಡ್ಡು ಕಟ್ಟಿಲ್ಲ, ಅದು ಕಟ್ಟಿಲ್ಲ, ಕಂದಾಯ ಕಟ್ಟಿಲ್ಲ ಅಂತ ಹೇಳ್ತಾರೆ. ಯಾರು ದುಡ್ಡು ಕಟ್ತಾರೆ, ಯಾರು ಕಂದಾಯ ಕಟ್ತಾರೆ, ಅವ್ರಿಗೆ ಒತ್ತಡ ಇರ್ತೇವೆ. ನಾ ಅನಧಿಕೃತವಾಗಿ ಅಕ್ರಮವಾಗಿ ಇರ್ತಕ್ಕಂಥದ್ದನ್ನು ಯಾವುದನ್ನು ಕೂಡ ಇವರು ಅದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಸೊ ಇಲ್ಲಿ ಕಸಗಳು ನೋಡಿ, ಸಿಕ್ಕಾಪಟ್ಟೆ ಕಸಗಳೆಲ್ಲ ಬಿದ್ದಿದೆ. ಇದ್ರ ಬಗ್ಗೆ ಗಮನ ಹರಿಸಲ್ಲ. ಡೈಲಿ ಒಂದು ರೌಂಡು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇವ್ರು ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರನ್ನ ಈ ಕಡೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ರಿಗೂ ಅದ್ರ ಬಗ್ಗೆ ಗಮನ ಇರ್ತದೆ. ಕೋಳಿ ತ್ಯಾಜ್ಯ ಸೇರಿದಂತೆ ಕಸವನ್ನೇ ಎಸೆಯಲಾಗುತ್ತಿದೆ. ಈ ಭಾಗದಲ್ಲಿ ಸಂಗ್ರಹಿಸುವ ಕಸವನ್ನು ಈ ಜಾಗದಲ್ಲಿ ಹಾಕಲಾಗುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಗಬ್ಬೆದ್ದು ನಾರುತ್ತಿದ್ದರೂ ಸಹ ಈ ಭಾಗದ ಪಾಲಿಕೆ ಸದಸ್ಯರಾಗಲಿ, ಅಧಿಕಾರಿಗಳಾಗಲಿ, ಪೌರ ಕಾರ್ಮಿಕರಾಗಲಿ ಇತ್ತ ತಿರುಗಿ ಸಹ ನೋಡುತ್ತಿಲ್ಲವೆಂದು ಗುತ್ತಿಗೆದಾರ ನರಸಿಂಹಮೂರ್ತಿರವರು ಆರೋಪಿಸಿದ್ದಾರೆ. ಇದೇ ಪಕ್ಕದ ವಾರ್ಡಿಗೆ ಸೇರುವ ಇಸ್ಮಾಯಿಲ್ ನಗರದಲ್ಲೂ ಸಹ ಕಸದ ರಾಶಿ ಎಲ್ಲೆಡೆ ಕಂಡು ಬರುತ್ತಿದೆ. ಕಸದ ರಾಶಿಯಲ್ಲಿ ನಾಯಿ ಹಂದಿಗಳು ವಾಸಸ್ಥಾನ ಮಾಡಿಕೊಂಡಿವೆ. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಇದು ಉಪ್ಪಾರಹಳ್ಳಿ ಮೇನ್ ರೋಡು, 80 ಫೀಟ್ ರೋಡು. ಪಕ್ಕದಲ್ಲಿ ಇಲ್ಲಿಂದ ಶಿರಾನಿ ರಸ್ತೆ, ಶಿರಾನಿ ರಸ್ತೆಗಿಂತ ಥ್ರೂ ಲಿಂಕ್ ಇದೆ. ಎಲ್ಲಿವರೆಗೂ ಇದೆ, ಇಸ್ಮಾಯಿಲ್ ನಗರದವರೆಗೂ ಮತ್ತು ಇದ್ರ ತನಕನೂ ಲಿಂಕ್ ಇದೆ. ಇಲ್ಲಿ ಪ್ರತಿನಿತ್ಯ ಕಸಗಳಂತೂ ಕೂಡ ಕಸಿನ ತೊಟ್ಟಿ ಥರ ಆಗಿಬಿಟ್ಟಿದೆ. ಇದನ್ನು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಕೂಡ ಹೇಳಿ ಹೇಳಿ ಸಾಕಾಗಿದೆ. ಅದರಿಂದ ಸಂಬಂಧಪಟ್ಟಂಥವರು ಬಂದು, ಕೌನ್ಸಿಲರ್ ಇರ್ಬೋದು, ಅಧಿಕಾರಿಗಳಿರ್ಬೋದು ಅಥವಾ ಪೌರ ಕಾರ್ಮಿಕರು ಇರ್ಬೋದು, ಬಂದು ಇದನ್ನು ಪೂರ್ತಿ ಎಲ್ಲ ಸ್ವಚ್ಛತೆ ಮಾಡಿ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅನುಕೂಲ ಮಾಡೋಕ್ಕಂತೇಳಿ ಈ ಮೂಲಕ ನಾನು ಮಾತಾಡೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇಸ್ಮಾಯಿಲ್ ನಗರದಿಂದ ಸರಸ್ವತಿಪುರಂ ಕಡೆಗೆ ಹೋಗುವ ಬಡಾವಣೆಯಲ್ಲೂ ಸಹ ಕಸದ ರಾಶಿ ಎಲ್ಲೆಡೆ ಕಂಡು ಬರುತ್ತಿದೆ. ಇನ್ನು ಈ ಭಾಗದಲ್ಲಿ ಪಾಲಿಕೆಯವರು ಕಾರ್ಯನಿರ್ವಹಿಸುತ್ತಾರೋ ಇಲ್ಲವೋ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಇನ್ನು ಮರಳೂರು ದಿಣ್ಣೆ ಬಳಿ ಇರುವ ವಿದ್ಯಾನಿಕೇತನ ಶಾಲೆ ಪಕ್ಕದ ಮೈದಾನದಲ್ಲಿ ಕಟ್ಟಡಗಳ ಘನತ್ಯಾಜ್ಯದ ರಾಶಿಯನ್ನೇ ಸುರಿಯಲಾಗಿದೆ. ಇದಲ್ಲದೆ ರಸ್ತೆ ಪಕ್ಕದೆಲ್ಲೆಡೆ ಕಸ ತುಂಬಿ ಹೋಗಿದೆ. ಗಬ್ಬೆದ್ದು ನಾರುತ್ತಿರುವ ನಗರದಲ್ಲಿ ಮೇಯರ್, ಉಪಮೇಯರ್, ಆಯುಕ್ತರು ಅಧಿಕಾರಿಗಳೊಂದಿಗೆ ಪ್ರದಕ್ಷಿಣೆ ಹಾಕದೆ ನಿರ್ಲಕ್ಷ್ಯ ಮಾಡುತ್ತಿರುವುದೇ ಪ್ರಮುಖ ಕಾರಣವಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಕ್ಕಳಿಗೆ ಮಾನವೀಯ ಮೌಲ್ಯ ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಣ ಸಂಜೀವಿನಿ ಎಂಬುದನ್ನ ತಿಳಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಬಾಬು ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಯಾವುದು ಕೂಡ ಕಷ್ಟವಾಗುವುದಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಇಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಎಂಬುದಕ್ಕೆ ನೂರಾರು ಉದಾಹರಣೆಗಳಿವೆ ಎಂದು ತಿಳಿಸಿದರು. ಅದು ಎಲ್ಲಿ ಬಿಲ್ಡ್ ಆಯ್ತು ಅಂತ ಗೊತ್ತಿಲ್ಲ. ದೇಶದ ಸುದ್ದಿ ಒಂದಿದೆ, ಪ್ರಪಂಚದ ಸುದ್ದಿ ಒಂದಿದೆ. ಚೈನಾದಲ್ಲಿ ಪ್ರಾರಂಭ ಆಯ್ತು, ಇಡೀ ಪ್ರಪಂಚನೇ ಅಳ್ಳಾಡಿಸಿ ಕೈ ಬಿಟ್ಟು. ಇವತ್ತು ವಾಟ್ ಇಸ್ ಹ್ಯಾಪನಿಂಗ್, ಇವತ್ತು ಚೈನಾದಲ್ಲಿ ಮತ್ತೆ ಮೂರು ಕಳಿಸ್ತಾ ಇದೆ. ಚೈನಾದಲ್ಲಿ ಇದೆ, ದೇ ನಾಟ್ ಇಸ್ ಹ್ಯಾವಿಂಗ್ ದಟ್ ರೆಸಿಸ್ಟೆನ್ಸ್ ಪವರ್ ಟು ರೆಸಿಸ್ಟ್ ಇಟ್. ಅವರಲ್ಲಿ ಆ ರೆಸಿಸ್ಟೆನ್ಸ್ ಪವರ್ ಇಲ್ಲ, ಇಂಡಿಯನ್ಸ್ ಅಲ್ಲಿ ಇರೋ ರೆಸಿಸ್ಟೆನ್ಸ್ ಪವರ್ ಅವರಲ್ಲಿಲ್ಲ. ಇವತ್ತು ಸಹ ಡೈಲಿ 4-5 ಸಾವಿರ ಜನ ಚೈನಾದಲ್ಲಿ ಸಾಯ್ತಾ ಇದ್ದಾರೆ. Since it is a communist country,
they are not at all leaving their anything to the media, anything to the world properly. ಇದು ಆಗ್ತಾರಂತ ವಿಷಯ. ಲಿವಿಂಗ್ ಆಲ್ ದಿಸ್ ಥಿಂಗ್ಸ್ ನಮ್ಮ ಮಕ್ಕಳು, ನಮಗೊಂದು ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಈ ಒಂದು ಕಲ್ಚರಲ್ ಫೆಸ್ಟು ನಮ್ಮ ಮಕ್ಕಳನ್ನ, ನಮ್ಮ ಅಭಿಲಾಷೆ ಫ್ರಮ್ ದಿ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್, ಫ್ರಮ್ ದಿ ಪಾರ್ಟ್ ಆಫ್ ಅವರ್ ಟೀಚರ್ಸ್. ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಶಿವಪ್ರಸಾದ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ರಾಯಭಾಗ ಪಟ್ಟಣದ ಕರ್ನಾಟಕ ನೀರಾವರಿ ನಿಗಮದ ಘಟಪ್ರಭಾ ಎಡದಂಡೆ ಕಾಲುವೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಯಿತು. ರಾಯಭಾಗ ತಾಲೂಕಿನ ನಂದಿಕುರಳಿ, ಯಡ್ರಾವ, ಕೆಂಪಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿರುವ ಕಿನಾಲೆಗಳಿಗೆ ನೀರು ಬಿಡುವುದು, ಕಿನಾಲೆಗಳನ್ನು ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು. ಸದರಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನೀರಾವರಿ ಇಲಾಖೆಯ ಅಧಿಕಾರಿಯಾದ ಎಚ್ಎಲ್ ಪೂಜಾರಿ ಅವರಿಗೆ ಮನವಿ ಸಲ್ಲಿಸಿದರು. ಏನು, ನಾವು ಕೆಂಪಟ್ಟಿ ಇರ್ಬೋದು, ನಂದಿಕುಳಿ ಇರ್ಬೋದು, ಅನೇಕ ಹಳ್ಳಿಗಳನ್ನು ವೀಕ್ಷಣೆ ಮಾಡ್ಕೊಂಡ್ಬಂದೀವಿ. ಆ ವೀಕ್ಷಣೆ ಮಾಡ್ಕೊಂಡ್ಬಂದಾಗ ಕೆನಾಲ್ಗಳನ್ನು ನೋಡಿದಾಗ ಅಲ್ಲಿ ಹೋಗಿ ಮುಣುಗುವಷ್ಟು ಕಂಟಿಗಳು, ಕಲ್ಲುಗಳು ಬಿದ್ದವ್ರೆ, ಮಣ್ಣ ಕಲ್ಲುಗಳು. ಇವತ್ತು ರೈತರು ಹಿಂದ್ಗಡೆ ನಾಲ್ಕು ಕಿಲೋಮೀಟರ ಜೋಳ ಹೆಚ್ಚಾವತ್ತು ಹೇಳ್ತಾರೆ ರೀ, ಮುಂದೆ ಬರೋಂತಲೇ ನೀರ ಸಿಗಂಗಿಲ್ಲ. ಇಂಥ ಕೆನಾಲ್ಗಳು ಒಂದು 10-12 ಕೆನಾಲ್ಗಳು ನೋಡಿ ವೀಕ್ಷಣೆ ಮಾಡ್ಕೊಂಡು ಬಂದಿವ್ರು. ನಾವು ಎಲ್ಲ ರೈತರ ಸಂಘದವ್ರು ಕೂಡಿ ಅಧಿಕಾರಿಗಳನ್ನ ಕೇಳಿದಾಗ ಅಧಿಕಾರಿಗಳು ಹೇಳಿದ್ರು ನಮಗೆ, ಇಲ್ಲ ನಾವು 3 ವರ್ಷ ಆತು ನೀರು ಬಿಡಾತೇನೆ ಅಂತ ಹೇಳ್ತಾರೆ ರೀ. ಇವತ್ತಿಗೆ ಅಲ್ಲಿ ಆಜುಬಾಜು ರೈತರು ವೀಕ್ಷಣೆ ಮಾಡಿದಾಗ ಅವ್ರು ಹೇಳಿದರು 4 ವರ್ಷ ಆಯ್ತು ನೀರು ಬಿಟ್ಟಿಲ್ಲ, ಕೆನಾಲ್ ಹಸನು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತವ್ರ. ಇವತ್ತು ರೈತರು ಹಸು ಅಂತೇಳಿ ನೀರು ಅಂದಾಗ ನೀರು ಸಿಗಾತಿಲ್ಲ, ಹಸು ಅಂದಾಗ ತುತ್ತಾನು ಸಿಗಾತಿಲ್ಲ. ಈ ಪರಿಸ್ಥಿತಿಯನ್ನು ಇವತ್ತು ನಂದಿಕುಳಿ ಆಗ್ಬೋದು, ಸುಮಾರು ರಾಯಬಾಗ ತಾಲೂಕಿನ ಕೆನಾಲ್ಗಳು ಆಪತ್ತಿ ಆಗಿದ್ದಾವೆ. ಇವತ್ತು ನಾವು ಮಾನ್ಯ ನೀರಾವರಿ ನಿಗಮದ ಐತೆ ಅಂತ ಹೇಳ್ತಾರೆ ರೀ, ನಿಗಮದ ಅಧ್ಯಕ್ಷಿಗೆ ಫೋನ್ ಹಚ್ಚಿದ್ರೆ ಒಂದು ಸಲ ಎತ್ತುತ್ತಾನೆ ಅಲ್ಲಿ ಆಜು ಹೊಲದ ಬಾಜುಕ್ನಾಗ ಯಾರಾದ್ರೂ ಅವ್ರ ಕಡೆ ಕೊಡ್ರಿ ಅಂತ ಹೇಳಿದ. ಅವಾಗ ಅವ ಹೇಳಿದ ಇಲ್ಲ ಹೌದು ಹೌದ್ರಿ ಅಂತಂದ್ರು ಕಟ್ ಮಾಡಿದ. ಹೊಳೆ ಅಧಿಕಾರಿಗಳು ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡ್ತಾರೆ. ಮಹಾದೇವ ಕಂಬಳೆ, ಅಮೋಕ್ ಟಿವಿ, ರಾಯಭಾಗ. ಸಹಕಾರಿ ತತ್ವ ಸಿದ್ಧಾಂತ ಮೈಗೂಡಿಸಿಕೊಂಡಾಗ ಮಾತ್ರ ಸಹಕಾರಿ ಸಂಘಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಎಂದು ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ನಲ್ಲೂರು ನಟರಾಜ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಟಿಪಿಎಂಎಸ್ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದ ಅವರು, ಸುಮಾರು 20 ವರ್ಷದಿಂದಲೂ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿದ್ದು, ನೇರವಾಗಿ ರೈತರ ಸಂಪರ್ಕದಲ್ಲಿದ್ದೇನೆ. ಸಹಕಾರ ರೂಪಿಸುವಂತಹ ಎಲ್ಲ ಯೋಜನೆಗಳನ್ನು ನೇರವಾಗಿ ರೈತರಿಗೆ ನೀಡುವಂತಹ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಅಭಿವೃದ್ಧಿ ಮಾಡ್ತೀರಿ? ಇನ್ನು ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರೇಣುಕಾ ಪ್ರಸಾದ್ ಮಾತನಾಡಿ, ವ್ಯವಸಾಯ ಉತ್ಪನ್ನ ಸೇವಾ ಸಹಕಾರ ಸಂಘದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಎಲ್ಲ ರೀತಿಯ ಆಹಾರ ಸಾಮಗ್ರಿಗಳು ಒಂದೇ ಭಾಗದಲ್ಲಿ ಸಿಗುವಂತಹ ಮಳಿಗೆಯನ್ನು ಸಹ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಚುನಾವಣಾ ಅಧಿಕಾರಿಯಾಗಿ ಮಹಾಂತೇಶ್ ಸಿಡಿಒ ನಡೆಸಿಕೊಟ್ಟರು. ನಮಗೆ ಉಪಾಧ್ಯಕ್ಷರಾಗಿ ಮತ್ತು ಅಧ್ಯಕ್ಷರಾಗಿ ಸಹಕಾರ ನೀಡಿದಂಥ ಎಲ್ಲ ನಿರ್ದೇಶಕರುಗಳಿಗೂ ಸಲ್ಲಿಸುತ್ತಾ, ಹೊಸದಾಗಿ ಏನು PAPCMSಅಲ್ಲಿ ಹೊಸದಾಗಿ ಏನೇನು ಹೊಸದಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ, ಅದನ್ನು ಈ ವರ್ಷ ಪೂರೈಸಬೇಕು ಅಂತ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಹೊಸದಾಗಿ ಒಂದು ಸ್ಕೇಲನ್ನು ಅಳವಡಿಸಿದ್ದೀವಿ, ಮತ್ತು ಒಂದು ಹೊಸದಾಗಿ ಮೆಟ್ರೋ ಥರ ಒಂದು ಇದನ್ನು ಅಂಗಡಿ ಮಳಿಗೆಯನ್ನು ಮಾಡಬೇಕಂತ, ಶೆಡ್ಡನ್ನು ಮಾಡಬೇಕಂತ ಮಾಡ್ಕೊಂಡಿದ್ವಿ. ಈಗ ಅದು ಪ್ರಗತಿಯಲ್ಲಿದೆ, ಅದನ್ನೆಲ್ಲ ಅನುಷ್ಠಾನಕ್ಕೆ ತಂದು ಇದನ್ನು TAPCMS ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋಕ್ಕೆ ಎಲ್ಲ ಸಹಕಾರ ನಿರ್ದೇಶಕರಿಗೂ ಮತ್ತು ಎಲ್ಲರ ಸಹಕಾರದಿಂದ ಇನ್ನೂ ಉತ್ತಮ ರೀತಿಯಲ್ಲಿ ತಗೊಂಡೋಗ್ತೀವಿ ಅಂತ ಹೇಳ್ತಾ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮಾಡಿದ್ರಿಂದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ. ಇನ್ನು ಈ ಸಂದರ್ಭದಲ್ಲಿ DCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್, ನಿರ್ದೇಶಕರಾದ BS ರಮೇಶ್, ಶಿವರುದ್ರಯ್ಯ, PS ಕಿಡಗಣ್ಣಪ್ಪ, ರಾಮಚಂದ್ರ, SP ಆಂಜಿನಪ್ಪ, BS ಪಂಚಾಕ್ಷರಿ ಸೇರಿದಂತೆ ಇನ್ನಿತರೆ ಅವರ ಅಭಿಮಾನಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ. ವಿರಾಮದ ಬಳಿಕ ಮೂಗು ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ, ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಅವಶ್ಯಕತೆ ಇದೆ ಎಂದು ವಕೀಲ ಚಂದ್ರಪ್ಪ ಪಾವಗಡದಲ್ಲಿ ತಿಳಿಸಿದರು.
ಪಟ್ಟಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಪಕ್ಷಗಳು ಕನ್ನಡ ನೆಲ ಜಲ ಇಲ್ಲಿನ ಜನರ ಭಾವನೆಗಳಿಗೆ ಆದ್ಯತೆ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿವೆ. ಜಾತಿ ರಾಜಕೀಯ ಹೆಚ್ಚುತ್ತಿದೆ. ಪ್ರಾದೇಶಿಕ ವಿಚಾರಗಳ ಕುರಿತಾಗಿ ಮೃದು ಧೋರಣೆ ನಡೆಯುತ್ತವೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಅಂತಹ ಪಕ್ಷಗಳ ಅವಶ್ಯಕತೆ ಎದ್ದು ಕಾಣುತ್ತಿದೆ ಎಂದು ತಿಳಿಸಿದರು. ಇವತ್ತು ಪಾವಗಡ ತಾಲೂಕಿನಲ್ಲಿ ಎಂ ನರಸಿಂಹಪ್ಪ ಆದ ನಾನು ಈ ದಿನ ನಮ್ಮ ಕಲ್ಯಾಣ ರಾಜ್ಯ ಪಕ್ಷದ ಸಂಸ್ಥಾಪಕರಾದ ಜಿ ಜನಾರ್ದನ್ ರೆಡ್ಡಿ ಅವರ 56ನೇ ಹುಟ್ಟುಹಬ್ಬದ ಆಚರಣವಾಗಿ ಪಾವಗಡ ತಾಲೂಕಿನಲ್ಲಿ ಈ ಒಂದು ಪಕ್ಷವನ್ನು ನಾವು ಸ್ಥಾಪಿಸ್ತಾ ಇದ್ವಿ. ಅವರ ಆಶೀರ್ವಾದದಿಂದ ಈ ನಮ್ಮ ಪಾವಗಡ ತಾಲೂಕು ಜನತೆ ಅವರ ಪಕ್ಷವನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಅವರ ಪಕ್ಷವನ್ನು ನಾವು ಇವತ್ತು ಕಟ್ತಾ ಇದ್ದೀವಿ. ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಮುಖಂಡ ನರಸಿಂಹಮೂರ್ತಿ ಮಾತನಾಡಿ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಜನ್ಮದಿನದಂದೇ ಅವರ ಪಕ್ಷವನ್ನು ಆ ತಾಲೂಕಿನಲ್ಲಿ ಸಂಘಟಿಸಲು ಕಸರತ್ತು ನಡೆಯುತ್ತಿವೆ. ಈ ಬಾರಿಯ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಉಮೇದುವಾರರನ್ನ ನಿಲ್ಲಿಸಲಾಗುವುದು ಎಂದು ತಿಳಿಸಿದರು. ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಸ್ನೇಹಿತರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಹೆಸರು ಎಚ್ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ವಕೀಲರಾಗಿ 18 ವರ್ಷದಿಂದ ಪಾವಗಡ ತಾಲೂಕಿನಲ್ಲಿ ನಾನು ವೃತ್ತಿಯನ್ನು ನಡೆಸುತ್ತಿದ್ದೇನೆ. ಈ ದಿನ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ವ್ಯವಸ್ಥಾಪಕರಾದ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಜನ್ಮದಿನ ಶುಭಾಶಯಗಳನ್ನು ತಿಳಿಸಲು ಈ ದಿನ ಕೇಕ್ ಅನ್ನು ಕಟ್ ಮಾಡಿ ಇಡೀ ನಮ್ಮ ಪಾವಡ ಜನತೆಗೆ ಒಂದು ಅಭಿವೃದ್ಧಿಯನ್ನು ಪಡಿಸ್ತಾರೆ ಅಂತಕ್ಕಂಥ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅವರು ಒಂದು ಹೋರಾಟ ಮಾಡಿ ಒಂದು ಅಭಿವೃದ್ಧಿ ಸಮಾಜದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ದಿನ ನಾವು ಅವರಿಗೆ ಆಯಸ್ಸು ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿ ಬಳಗ ಸತೀಶ್, ಮಹೇಶ್, ಮಲ್ಲೇಶ್ ಇನ್ನಿತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಇತ್ತೀಚಿನ ದಿನಗಳಲ್ಲಿ ತಾಲೂಕು ಆಡಳಿತದಿಂದ ದಲಿತ ಸಮುದಾಯದ ಸರ್ಕಾರಿ ಅಧಿಕಾರಿಗಳಿಗೆ, ಮುಖಂಡರಿಗೆ ಹಾಗೂ ಜನಾಂಗದವರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದೊಡ್ಡೇರಿ ಕಣಿಮಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿ ಡಾಕ್ಟರ್ ಪುರುಷೋತ್ತಮ್ ಅವರ ತೇಜೋವಧೆ ಮಾಡಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ರೂಪಿಸಿ ಅವರ ಸಹಿಯನ್ನು ಮತ್ತು ಮೊಹರನ್ನ ಸೃಷ್ಟಿಸಿ ಅನರ್ಹರಿಗೆ ವಯಸ್ಸಿನ ದೃಢೀಕರಣ ಪತ್ರ, ಅಂಗವಿಕಲ ಪ್ರಮಾಣ ಪತ್ರ ನೀಡಿರುವುದಕ್ಕೆ ಪುರುಷೋತ್ತಮ್ ರವರೇ ಕಾರಣವೆಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡಲಾಗುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಮಧುಗಿರಿನಲ್ಲಿ ದಲಿತ ಅಧಿಕಾರಿಗಳಿಗಿರ್ಬೋದು ಅಥವಾ ದಲಿತ ಮುಖಂಡರುಗಳಿಗಿರ್ಬೋದು, ದಲಿತ ಜನಾಂಗಕ್ಕಿರ್ಬೋದು, ಸರಿಯಾದ ರಕ್ಷಣೆ ಸಿಗುತ್ತಿಲ್ಲ. ಇನ್ಕ್ಲೂಡ್ ಸರ್ಕಾರಿ ನೌಕರರನ್ನ ತಗೊಳ್ಳಿ ಅಥವಾ ಪಬ್ಲಿಕ್ಸ್ ತಗೊಳ್ಳಿ ಇಲ್ಲ ಸಾರ್ವಜನಿಕರನ್ನ ತಗೊಳ್ಳಿ, ದಲಿತರು ಮುಖಂಡರುಗಳನ್ನ ತಗೊಳ್ಳ್ರಿ, ಸರಿಯಾದ ಒಂದು ನ್ಯಾಯ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಮಧುಗಿರಿ ಒಂದು ಆಡಳಿತದಲ್ಲಿ, ಮಧುಗಿರಿ ತಾಲೂಕು ಆಡಳಿತದಲ್ಲಿ ದಲಿತರನ್ನ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ, ಮುಂಚೆ ಇದ್ಯಾವುದೂ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ದಲಿತರನ್ನ ಒಗ್ಲೆಬ್ಬಿಸ್ತಾ ಇದ್ದಾರೆ. ದಲಿತರಿಗೆ ಯಾವುದೇ, ಈಗ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಆಸ್ಪತ್ರೆದಿರ್ಬೋದು, ಉದಾಹರಣೆ ಅಂದ್ರೆ ಒಂದು ಇನ್ನೊಂದು ಯಾವುದೋ ತಾಲೂಕ್ ಪಂಚಾಯತಿ ಇರ್ಬೋದು, ಇಂಥ ಕಡೆ ಯಾವುದೇ ದಲಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ, ಈಗ ತೇಜಾವಧಿ ಮಾಡಿದ್ದಾರೆ ಯಾರು, ಡಾಕ್ಟರ್ ಪುರುಷೋತ್ತಮ್ ಅಂತ ಅಂದವರು. ಜೀವಿಕಾ ಮಂಜುನಾಥ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತದಲ್ಲಿ ಖಾಸಗಿ ವ್ಯಕ್ತಿಗಳ ಹಸ್ತಕ್ಷೇಪ ಹೆಚ್ಚಾಗಿದ್ದು ವೈದ್ಯರುಗಳ ಮಧ್ಯೆ ಮನಸ್ತಾಪ ಉಂಟಾಗಲು ಕೆಲವರು ಪ್ರೇರೇಪಿಸುತ್ತಿದ್ದಾರೆ. ಅನಾವಶ್ಯಕ ಖಾಸಗಿ ವ್ಯಕ್ತಿಗಳ ಪ್ರವೇಶ ತಡೆಗಟ್ಟಬೇಕು, ಇಂತಹ ಖಾಸಗಿ ವ್ಯಕ್ತಿಗಳಿಂದ ವೈದ್ಯರನ್ನು ದೂರವಿಡಬೇಕೆಂದು ಆಗ್ರಹಿಸಿದರು. ನಮಸ್ಕಾರ, ಹೆಸರು ಮಂಜು ಜೀವಿಕ ಅಂತಂದೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ಏನು ಅಂತ ಹೇಳಿದ್ರೆ, ಇವತ್ತು ಏನು ನಮ್ಮ ದಲಿತ ಅಧಿಕಾರಿಗಳ ಮೇಲೆ ಜನಗಳಾಗದಷ್ಟೇ ಅಲ್ಲ, ಅವರ ಮೇಲೆ ಇನ್ನು ಅಪಪ್ರಚಾರಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈ ಸುಮಾರು 10 ವರ್ಷ ಪುರುಷೋತ್ತಮ ಡಾಕ್ಟರ್ ಇಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ.
ಇತ್ತೀಚೆಗೆ ಬಂದ ಕೆಲವು ಡಾಕ್ಟರ್ಗಳು ಅವರೇ ಬೆನ್ನುಗಾಗಿ ಈಗ ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ದಂಧೆ ಮಾಡಿಕೊಂಡಿದ್ದಾರೆ. ಆ ಏನು ದಂಧೆ ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿ ಒಂದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿನ ವೈದ್ಯರಿಗೆ ಮನಸ್ತಾಪಗಳನ್ನ ಮುಟ್ಟಾಕಿ ಇಂತಹ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿನ ಬೇರೆ ಬೇರೆ ವೈದ್ಯರಿಗೆ ಎತ್ತಕ್ಕಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ಅಂತ ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ರೀತಿ ಸೇರ್ಕೊಂಡಿದ್ದಾರೆ ಅಂತವ್ರನ್ನ ತುಂಬಾ ದೂರ ಇಡಬೇಕು. ವಿಶೇಷವಾಗಿ ಜಿಲ್ಲಾ ಏನು ವೈದ್ಯ ಅಧಿಕಾರಿಗಳಿದ್ದಾರೆ, DHO ಇದ್ದಾರೆ, ಇವರು ಇಂಥ ವ್ಯಕ್ತಿಗಳ ವಿರುದ್ಧವಾಗಿ ಅಥವಾ ಅಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಅಂತ ವ್ಯಕ್ತಿಗಳಿಂದ ಈ ವೈದ್ಯರನ್ನ ದೂರ ಇಟ್ಟು ಇಂತಹ ಉತ್ತಮ ವೈದ್ಯರಿಗೆ ಅವರು ಏನು ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಈ ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ MY ಶಿವಕುಮಾರ್ ಮಹಾರಾಜು, ಬೆಲದ ಮಡುಗು ಶಿವಣ್ಣ, ಜೀವಿಕಾ ಚಿಕ್ಕಮ್ಮ, ಸಿದ್ದಾಪುರ ರಂಗಶಾಮಣ್ಣ, ಎಸ್ ಸಂಜೀವಯ್ಯ, ಬೆಲದ ಮಡುಗು ಭರತ್ ಕುಮಾರ್, ಬ್ರಹ್ಮಕುಮಾರ್, ಪ್ರೆಸ್ ಕಂಬಣ್ಣ ಮತ್ತಿತರರು ಹಾಜರಿದ್ದರು. ಪಣೀಂದ್ರ ಅಮುಕ್ ಟಿವಿ ಮಧುಗಿರಿ. ಅತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾದರಿಯಲ್ಲಿ ರಾಜಕೀಯ ವೃತ್ತಿಯನ್ನು ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ಹುಬ್ಬಳ್ಳಿಯಲ್ಲಿ ಆರಂಭಿಸಿದ್ದಾರೆ. ಈಚರ್ ವಾಹನ ಮತ್ತು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಮಾರುತಿ ಸುಜುಕಿ ಎರ್ಟಿಗಾ ಕಾರಿನಲ್ಲಿದ್ದ 7 ಮಂದಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ರಾಘವಪುರ ಗೇಟ್ ಬಳಿ ನಡೆದಿದೆ. ಶಬರಿಮಲೆ ಯಾತ್ರೆಗೆ ತೆರಳುತ್ತಿದ್ದ ಭಕ್ತಾದಿಗಳು ಅಪಘಾತದಿಂದ ಕೈಕಾಲು ಮುರಿತಕ್ಕೊಳಗಾಗಿದ್ದಾರೆ. ಗಾಯಾಳುಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಎಂದು ಹೇಳಲಾಗುತ್ತಿದ್ದು 7 ಮಂದಿ ಭಕ್ತರು ಮಾರುತಿ ಸುಜುಕಿ ಎರ್ಟಿಗಾ ಕಾರಿನಲ್ಲಿದ್ದರು. ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ ಈಚರ್ ಲಾರಿಯ ಚಕ್ರಗಳು ಬೇರ್ಪಟ್ಟಿದ್ದವು. ಸ್ಥಳಕ್ಕೆ ಬೇಗೂರು ಪೊಲೀಸರು ದೌಡಾಯಿಸಿದ್ದು ಗಾಯಾಳುಗಳನ್ನ ಬೇಗೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ಸವ ಹೆಸರಲ್ಲಿ ಸರ್ಕಾರ ಬಿಡುಗಡೆ ಮಾಡಿರುವ 2 ಕೋಟಿ ಜೊತೆಗೆ ಜಿಲ್ಲೆಯ ಎಲ್ಲಾ ಇಲಾಖೆಗಳು, ಕ್ರಷರ್ಗಳು, ಅಬಕಾರಿ ಇಲಾಖೆಗಳ ಸಂಗ್ರಹ ಮಾಡಿದ ಹಣ ಎಷ್ಟು ಎಂದು ಕಾಂಗ್ರೆಸ್ ಮುಖಂಡ ವಿನಯ್ ಶ್ಯಾಮ್ ಚಿಕ್ಕಬಳ್ಳಾಪುರದಲ್ಲಿ ಪ್ರಶ್ನೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ್ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ, JH ಫೌಂಡೇಶನ್ ಅಧ್ಯಕ್ಷ ಎನ್ ವಿನಯ್ ಶ್ಯಾಮ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ದುರಾಡಳಿತ ನಡೆಸುತ್ತಿದೆ. ಅಹಿಂದ ದಲಿತ ಜನಾಂಗಕ್ಕೆ ಅನ್ಯಾಯವೆಸಗಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಎತ್ತುಕಟ್ಟಿ ತಾರತಮ್ಯ ತೋರುತ್ತಿದೆ. 40% ಕಮಿಷನ್ ಸರ್ಕಾರ ಅಂತ ಪದೇ ಪದೇ ಸಾಬೀತಾಗುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ನನ್ನ ತಂದೆ ಸಮಾನರು ಅಂತ ಹೇಳ್ಕೊಂಡ ವ್ಯಕ್ತಿ, ಸೊ ತಂದೆಗೆ ಗೌರವ ಕೊಡಬೇಕಾಗಿರೋ ಗೌರವ ಎಲ್ಲಿ ನೀಡ್ತಾ ಇದ್ದಾರೆ ಅಂತ ಒಂದನೇದಾಗಿ ಸಿದ್ದರಾಮಯ್ಯ ಅವರಿಂದ ಎಲ್ಲಾ ರೀತಿ ಅನುಕೂಲನೂ ಪಡ್ಕೊಂಡಿದ್ದಾರೆ. ಒಂದು ರಾಜಕೀಯವಾಗಿ ಒಂದು MLA ಸೀಟ್ ಪಡ್ಕೊಳೋದ್ರಲ್ಲಿ ಒಂದು ಮಾತ್ರ ಅಲ್ಲ, ಎಲ್ಲದಕ್ಕೂ ಅವರು ಕಾರಣಕರ್ತರಾಗಿದ್ದಾರೆ. ಗೆದ್ದ ಮೇಲೆ ಮಂತ್ರಿ ಆಗೋಕ್ಕೂ ಕಾರಣಕರ್ತರಾಗಿದ್ದಾರೆ. ಹಲವಾರು ಅನುದಾನ ಕೊಡ್ಸಿದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಬಿಟ್ಟರೆ ಮೋದಿಗೆ ಸರಿ ಸಾಕಿ ಅಂದ್ರೆ ಸಿದ್ದರಾಮಯ್ಯ ಅವರೇ ಅಂತ ಹೇಳ್ಕೊಂಡಿರೋ ವ್ಯಕ್ತಿ ಯಾರು ಇದೇ ಡಾಕ್ಟರ್ KS ಸುಧಾಕರ್.
ಸೊ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯಾವುದೇ ರೀತಿ ಅರ್ಹತೆ ಇಲ್ಲ. ಅವ್ರನ್ನ ಸೋಲ್ಸೋದು ಗೆಲ್ಸೋದು ಜನಕ್ಕೆ ಬಿಟ್ಟಿರೋದು. ಸುಧಾಕರ್ ಯಾರು ಫಸ್ಟ್ ಆಫ್ ಆಲ್? ಸುಧಾಕರ್ಗೂ ಕೋಲಾರ್ಗೂ ಏನ್ ಸಂಬಂಧ? ಚಿಕ್ಕಬಳ್ಳಾಪುರ್ಗ ಅಷ್ಟೇ ಸಂಬಂಧ ಸುಧಾಕರ್ ಅಷ್ಟೇ. ಚಿಕ್ಕಬಳ್ಳಾಪುರ್ ಜಿಲ್ಲೆಯಲ್ಲಿ ಅವ್ರು ಎಲ್ಲದರಲ್ಲೂ ಕೈಗಾರಿಕೆ ಹೋಗ್ತಾ ಇದ್ದಾರೆ. ಅದು ಎಲ್ಲಾ ರೀತಿ ಸಾಧ್ಯ, ಅವ್ರಿಗೆ ಫಲ ಸಿಗ್ತದೆ, ಎಲ್ಲದರಲ್ಲೂ ಗೆಲುವು ಸಿಗ್ತದೆ ಅನ್ನೋದು ಅವ್ರ ತಪ್ಪ ಕಲ್ಪನೆ. ಅದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಅವ್ರು ಸೋಲ್ಸಕ್ಕೂ ಸಾಧ್ಯ ಇಲ್ಲ, ಅವ್ರ ಸರಿ ಸಾಟು ನಿಂತ್ಕೊಳ್ಳಕ್ಕೂ ಸಾಧ್ಯ ಇಲ್ಲ, ಅವ್ರಿಗೆ ಆ ಅರ್ಹತೆನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಉತ್ಸವದಲ್ಲೂ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರ ಬಿಡುಗಡೆ ಮಾಡಿರುವ 2 ಕೋಟಿ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ಹಣ ವಸೂಲಿ ಮಾಡಿದ್ದಾರೆ. ಕ್ಷೇತ್ರದ ಗಂಗರೆ ಕಾಲುವೆಯಿಂದ ಒಂಟೂರಿಗೆ ಕಂದವಾರ ನಂದಿ ರಸ್ತೆ ಅಭಿವೃದ್ಧಿಯಾಗಿಲ್ಲ, ವಿವಿಧ ಕಾಮಗಾರಿಗಳು ಹಾಗೆಯೇ ಇವೆ. 10 ವರ್ಷಗಳಿಂದ ನಿರ್ಮಾಣ ಆಗ್ತಿರೋ ಮಹಿಳಾ ಕಾಲೇಜು ನಿರ್ಲಕ್ಷ್ಯಗೊಂಡಿದೆ. ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಯಾರ ಸಂತೋಷಕ್ಕಾಗಿ ಉತ್ಸವ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಗವರ್ಮೆಂಟ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಈ ತಿಲ್ಗಟ ದಾರಿಯಲ್ಲಿ ಕಣ್ಮುಂದೆ ಕಾಣಿಸೋದು, ಡಿ ಸಿ ಆಫೀಸ್ ಹೋಗೋ ಮುಂಚೆ ಆ ಲೆಫ್ಟ್ ಸೈಡಲ್ಲೇ ಕಾಣಿಸ್ತದೆ. ಹೋಗೋ ದಾರಿಯಲ್ಲಿ ಕಾಣಿಸೋ ಒಂದು ಇದು ಗವರ್ಮೆಂಟ್ ವುಮೆನ್ಸ್ ಕಾಲೇಜ್ನ ಎಷ್ಟು ವರ್ಷದಿಂದ 8 ವರ್ಷದಿಂದ ನಿಲ್ಲಿಸಿದ್ದಾರೆ. ಅದಕ್ಕೆ ಎಷ್ಟೋ ಖರ್ಚು ಹೆಚ್ಚು ಟೆಂಡರ್ ಹೋಗಿದ್ದಾರೆ, ಇವಾಗವರೆಗೂ ಕಂಪ್ಲೀಟ್ ಆಗಿಲ್ಲ. ಅದೇ ರೀತಿ ಬೊಟಾನಿಕಲ್ ಗಾರ್ಡನ್ ಅಂತ ನಮ್ಮ ಕೆರೆಯಲ್ಲಿ ಮಾಡಿದ್ರು, ಆ ಕೆರೆ ತುಂಬೋಗಿ ಒಂದು ಗ್ಲಾಸ್ ಹೌಸ್ಗೂ ನಷ್ಟ ಆಗಿದೆ. ಆ ಬೋಟಿಂಗ್ ಅನ್ನ ಬಿಟ್ಟಿದ್ರೆ ಯಾವುದೋ ಒಂದು ರೀತಿ ಜನಕ್ಕೆ ಅನುಕೂಲ ಆಗ್ತಾ ಇತ್ತು, ಅದನ್ನು ಮಾಡಲಿಲ್ಲ. ಅದೇ ರೀತಿ ಒಂದು ಪಾರ್ಕ್ ಮಾಡಿದ್ರು ಮಂಚನಬೆಳೆ ರೋಡಲ್ಲಿ ಸಭೆನಲ್ಲಿ ಹತ್ರ, ಅದನ್ನು ಕಂಪ್ಲೀಟ್ ಆಗಿಲ್ಲ. ಹೇಳ್ದಂಗೆ ಕಲಾವಿದರು ಭವನ ಒಂದು ಮೂಲಿಯವರು ಪೀರಿಯಡ್ ಅಲ್ಲಿ ಒಂದು ಭವನ ಮಾಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಲಾಯರ್ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಅವಲಗುರ್ಕಿ ಚಂದ್ರಪ್ಪ, ಕಣಜಿನಹಳ್ಳಿ ಸತೀಶ್, ಮರನಸಹಳ್ಳಿ ಪ್ರಕಾಶ್ ಹಾಗೂ ಇತರೆ ಮುಖಂಡರುಗಳು ಹಾಜರಿದ್ದರು. ಎನ್ ಸತೀಶ್, ಎಮ್ಒಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಎಮ್ಒಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.